ಬಾನೆತ್ತರಕ್ಕೆ ಮೈಚಾಚಿ ನಿಂತಿರುವ ಭಗವಾನ್ ಬಾಹುಬಲಿಯ ಧ್ಯಾನಸ್ಥ ದಿವ್ಯಮೂರ್ತಿಗೆ ಮಹಾಮಸ್ತಕಾಭಿಷೇಕದ ಸಂಭ್ರಮ. ಈ ಸದವಸರದಲ್ಲಿ ಕಾರ್ಕಳಕ್ಕೆ ಭೇಟಿ ನೀಡುವವರೆಲ್ಲರೂ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬ ಸದಾಶಯ ನಮ್ಮದು. ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ 2015 ವರ್ಷದ ಐತಿಹಾಸಿಕ ಈ ಮಹಾಮಸ್ತಕಾಭಿಷೇಕ ಮಹೋತ್ಸವದಲ್ಲಿ ನಾವೆಲ್ಲ ಅತ್ಯಂತ ಸಂತಸ ಸಂಭ್ರಮಗಳಿಂದ ಪಾಲ್ಗೊಳ್ತಾ ಇದ್ದೇವೆ. ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಈ ಸಂದರ್ಭದಲ್ಲಿ ನಾಡಿನಾದ್ಯಂತದಿಂದ ಅನೇಕ ಮಂದಿ ತಾವೆಲ್ಲ ಬಂದಿದ್ದೀರಿ. ತಮ್ಮನ್ನು ಈ ಮಸ್ತಕಾಭಿಷೇಕಕ್ಕೆ ಮತ್ತೊಮ್ಮೆ ಸೇವಾಕರ್ತೃಗಳ ಪರವಾಗಿ ನಮ್ಮ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಾಹುಬಲಿ ಮಹಾಮಸ್ತಕಾಭಿಷೇಕ ವೈರಾಗ್ಯಮೂರ್ತಿ ಬಾಹುಬಲಿಗೆ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ ಶಾಂತಿಯನ್ನು ಸಾರುತ್ತಾ ತನ್ನ ತ್ಯಾಗದ ಸಂದೇಶವನ್ನು ಮತ್ತೆ ಮತ್ತೆ ನೆನಪಿಸುವಂತೆ ಮಾಡುತ್ತದೆ. ಮೊದಲನೆಯದಾಗಿ ಜಲಾಭಿಷೇಕ. ಜಗತ್ತಿನ ಸಮಸ್ತ ಜೀವಿಗಳಲ್ಲಿ ಹಲವು ಬಗೆಯ ಜೀವಿಗಳು ಜಲವನ್ನೇ ಅವಲಂಬಿಸಿ ಬದುಕುತ್ತಿವೆ. ಇದನ್ನು ಉಪಮೆ ಮೂಲಕ ಹೇಳುವುದಾದರೆ ವಿಶ್ವದಲ್ಲಿ ಅಮೃತಕ್ಕೆ ಸಾಮೀಪ್ಯದಲ್ಲಿರುವ ಮತ್ತೊಂದು ವಸ್ತು ಎಂದರೆ ಅದು ಶುದ್ಧ ನೀರು ಎನ್ನುವ ಮಾತೂ ಕೂಡ ಇದೆ. ಈಗ ಎಳನೀರಿನ ಅಭಿಷೇಕ. ಎಳನೀರು ಅತ್ಯಂತ ಪರಿಶುದ್ಧತೆಯ ಸಂಕೇತ. ಪ್ರಕೃತಿ ಜೀವಸಂಕುಲಕ್ಕೆ ಕೊಟ್ಟ ವಿಶಿಷ್ಟ ಮತ್ತು ಶ್ರೇಷ್ಠ ವರದಾನ ಈ ಎಳನೀರು. ಈಗ ಇಕ್ಷುರಸದ ಅಭಿಷೇಕ. ಆದಿನಾಥರು ಮುನಿದೀಕ್ಷೆಯನ್ನು ಪಡೆದುಕೊಂಡು ಆಹಾರಕ್ಕಾಗಿ ಹೊರಟಾಗ ಅವರಿಗೆ ಮೊದಲಿಗೆ ಆಹಾರವಾಗಿ ದೊರೆತಿದ್ದು ಈ ಇಕ್ಷುರಸ. ಯಾವಾಗ ಋಷಭನಾಥ ಸ್ವಾಮಿ ಉಳುಮೆ ಮಾಡತಕ್ಕಂಥ ರೈತರಿಗೆ ಬಾಯಿಗೆ ಬುಟ್ಟಿಯನ್ನು ಕಟ್ಟುವುದಕ್ಕೆ ಹೇಳಿದರೋ, ಅವರೇನು ಕೆಟ್ಟ ಕೆಲಸವನ್ನು ಅಥವಾ ಆ ಜೀವಿಗಳ ಆಹಾರದ ಸಂಗ್ರಹಣೆಗೆ ತಡೆಯೊಡ್ತಕ್ಕಂಥ ಕೆಲಸವನ್ನು ಸೂಚಿಸಿದ್ರೋ ಅದರ ಪಾಪದ ಫಲ ಅವರ ಆತ್ಮನಿಗೆ ಅಂಟಿಕೊಳ್ಳುತ್ತೆ. ಮುಂದೆ ಋಷಭನಾಥ ಸ್ವಾಮಿ ನೀಲಾಂಜನ ನೃತ್ಯವನ್ನು ಕಂಡು ವೈರಾಗ್ಯವನ್ನು ಪಡೆದು ತಪಸ್ಸಿಗೆ ಹೋದಂಥ ಸಂದರ್ಭದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂಥ ಕಾಲದಲ್ಲಿ ಆಹಾರಕ್ಕಾಗಿ ಮತ್ತೆ ಪಟ್ಟಣಕ್ಕೆ ಬಂದಾಗ ಯಾವ ವ್ಯಕ್ತಿಗಳಿಗೂ ಕೂಡ ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥ ವಿಧಾನ ತಿಳಿದಿರಲಿಲ್ಲ. ಹಾಗಿರಬೇಕಾದ್ರೆ ಜನ ಏನೇನೋ ವರ್ತನೆಗಳನ್ನು ತೋರಿಸಿದರು, ಪ್ರಾಣಿಗಳನ್ನು ತೋರಿಸಿದರು, ಪಾತ್ರೆಗಳನ್ನು ತೋರಿಸಿದರು, ತಮ್ಮಲ್ಲಿ ಏನಿದೆಯೋ ಆ ವಸ್ತುಗಳನ್ನೆಲ್ಲ ಈ ಮಹಾಪುರುಷನಿಗೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆಹಾರ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಆಹಾರ ನೀಡತಕ್ಕಂಥ ವಿಧಾನವೇ ಗೊತ್ತಿರಲಿಲ್ಲ, ನವದಾಭಕ್ತಿ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಅವರಿಗೆ ಆಹಾರವನ್ನು ಕೊಟ್ಟವನು ಶ್ರೇಯಾಂಸ ಕುಮಾರ. ಶ್ರೇಯಾಂಸ ಕುಮಾರ ಜಾತಿಸ್ಮರಣೆ ಉಂಟಾಗಿ ಪೂರ್ವಜನ್ಮದಲ್ಲಿ ಮಡದಿಯಾಗಿದ್ದಂಥ ಆ ಜೀವ ಮರುಜನ್ಮದಲ್ಲಿ ಶ್ರೇಯಾಂಸ ಕುಮಾರನಾಗಿ ಹುಟ್ಟಿದ್ದರಿಂದ ಆ ಶ್ರೇಯಾಂಸ ಕುಮಾರ ಇಕ್ಷುರಸದಿಂದ ಋಷಭನಾಥ ಸ್ವಾಮಿಗೆ ಆಹಾರ ದಾನವನ್ನು ಮಾಡಿದ. ಈಗ ಕ್ಷೀರಾಭಿಷೇಕ. ಯುಗದ ಪ್ರಾರಂಭದಲ್ಲಿ ಕಾಮಧೇನುವಿಗೆ ಬಹಳಷ್ಟು ಪ್ರಾಶಸ್ತ್ಯ ನೀಡಲಾಗುತ್ತಿತ್ತು. ಕ್ಷೀರದಲ್ಲಿ ಜೀವಿಗಳು ಉತ್ಪತ್ತಿಯಾಗುವುದಿಲ್ಲ. ಶ್ವೇತವರ್ಣದ ಹಾಲು ನಿಷ್ಕಲ್ಮಶತೆಯ ಸಂಕೇತ. ತೀರ್ಥಂಕರರು ಜನಿಸಿದಾಗ ಅವರ ಶರೀರದ ರಕ್ತ ಯಾವ ಬಣ್ಣದಲ್ಲಿರ್ತದೆ ಅಂತ ಕೇಳಿದರೆ ನಮ್ಮ ಆಚಾರ್ಯರು ಹೇಳ್ತಾರೆ, ಅದು ಬಿಳಿ ಬಣ್ಣದಲ್ಲಿರ್ತದೆ. ಜಗತ್ತಿನ ಉಳಿದ ಜೀವಿಗಳ ರಕ್ತ ಕೆಂಪು ಬಣ್ಣದಲ್ಲಿದ್ದರೆ ಜಿನೇಶ್ವರರಾಗಿ ಮುಕ್ತಿಯನ್ನು ಪಡೆಯತಕ್ಕಂಥ ತೀರ್ಥಂಕರರ ಶರೀರದ ರಕ್ತ ಹಾಲಿನ ಬಣ್ಣದಲ್ಲಿರ್ತದೆ, ಬೆಳ್ಳಗಿರ್ತದೆ ಅಂತ. ಅದ್ಯಾಕೆ ಅಂತ ಜಿಜ್ಞಾಸೆ ತುಂಬ ಜನ ಮಾಡ್ತಾರೆ. ಒಂದ್ಸಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರು ಒಂದು ಮಾತನ್ನು ಹೇಳ್ತಾ ಇದ್ರು, ಬಹಳ ಸುಂದರವಾದ ಮಾತು. ಅವಳ ತಾಯಿ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಅವಳ ಎದೆಯಲ್ಲಿ ಹಾಲು ಉಕ್ಕಿ ಬರ್ತದೆ. ಒಂದು ಮಗುವಿನ ಬಗೆಗೆ ವಾತ್ಸಲ್ಯ ಇರ್ತಕ್ಕಂಥ ತಾಯಿಯೇ ಎದೆಯಲ್ಲಿಯೇ ಹಾಲು ಬೆಳ್ಳಗೆ ಉಕ್ಕಿ ಬರ್ತದೆ ಅಂತಾದರೆ, 3 ಲೋಕಗಳ ಜೀವಿಗಳ ಬಗ್ಗೆ ಮಮಕಾರ ವಾತ್ಸಲ್ಯ ಇರ್ತಕ್ಕಂಥ ಜಿನೇಶ್ವರರ ಶರೀರದಲ್ಲಿ ಬಿಳಿ ರಕ್ತ ಇರ್ತಕ್ಕಂಥದ್ದು ಆಶ್ಚರ್ಯ ಅಲ್ಲ ಅಂತ. ಈಗ ಕಲ್ಕಚೂರ್ಣದ ಅಭಿಷೇಕ. ಶಾಂತಸಾಗರ ಬಾಹುಬಲಿಗೆ ಕಲ್ಕಚೂರ್ಣದ ಅಭಿಷೇಕ ಮಾಡುತ್ತಿರುವಾಗ
ಪೂರ್ತಿ ಭವಾಮಂಡಲದ ಶಾಂತಿಯೇ ನಮ್ಮ ಮುಂದೆ ನಿಂತಂತೆ ಅನುಭವವಾಗುತ್ತದೆ. ಈಗ ಅರಶಿನದ ಅಭಿಷೇಕ. ಬಾಹುಬಲಿ ಮೋಕ್ಷಗಾಮಿಯಾದ ನಂತರ 525 ಬಿಲ್ಲಳತೆಯ ಚಿನ್ನದ ಮೂರ್ತಿಯನ್ನು ಭರತನಿಂದ ಸ್ಥಾಪಿಸಲ್ಪಟ್ಟಿತು ಎಂಬ ಪ್ರತೀತಿ ಇದೆ. ಈಗ ಶ್ರೀಗಂಧದ ಅಭಿಷೇಕ. ಶ್ರೀಗಂಧ ಸುವಾಸನೆಯುಕ್ತ ವಸ್ತು. ಬಾಹುಬಲಿಯ ತ್ಯಾಗ ಸಂದೇಶ ಪೂರ್ತಿ ಭವಾಮಂಡಲದಲ್ಲಿ ಪಸರಿಸಲಿ ಎಂಬ ಭಾವದಿಂದ ಶ್ರೀಗಂಧವನ್ನು ಭಕ್ತಿಪೂರ್ವಕವಾಗಿ ಅಭಿಷೇಕ ಮಾಡಲಾಗುತ್ತದೆ. ಶ್ರೀಗಂಧದ ಅಭಿಷೇಕ ಬಾಹುಬಲಿಯ ಕಾಂತಿಯನ್ನು ವಿಶೇಷವಾಗಿ ಹೆಚ್ಚಿಸಿದಂತೆ ಆತ್ಮದ ಕಾಂತಿಯೂ ಅಂತರ್ಯದೊಳಗೆ ಬೆಳಗುತ್ತದೆ ಎನ್ನುವ ಭಾವನೆ ಇದೆ. ಈಗ ರಕ್ತಚಂದನದ ಅಭಿಷೇಕ. ಭಗವಾನ್ ಬಾಹುಬಲಿಗೆ ರಕ್ತಚಂದನದ ಅಭಿಷೇಕ ಮಾಡುತ್ತಿರುವಾಗ ಅದನ್ನು ನೋಡಿ ಹೃದಯ ತುಂಬಿಸಿಕೊಳ್ಳುವಾಗ ಆತ್ಮಕ್ಕಾಗುವ ಸಂತೋಷ ಸಂಭ್ರಮ ಅನುಭವಿಸೋದೇ ಪುಣ್ಯದಾಯಕ. ಈ ಚಂದನದ ಮೂರ್ತಿಗೆ ಈ ಚಂದನದ ಅಭಿಷೇಕ ನಯನ ಮನೋಹರ.